ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗೆ ಒಂದು ಯೂಸ್ಫುಲ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಆ್ಯಂಡ್ರಾಯ್ಡ್ ಮೊಬೈಲನ್ನು ಯೂಸ್ ಮಾಡಿದರೆ ಈ ವೀಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಟ್ರಿಕ್ಸ್ ಏನಪ್ಪ ಅಂದರೆ ನೀವು ಯೂಸ್ ಮಾಡುವಂಥ ಪ್ರತಿಯೊಂದು ಅಪ್ಲಿಕೇಶನ್ಗೆ ಈ ರೀತಿ ನೀವು ನೋಟಿಫಿಕೇಶನ್ ಲೈಟನ್ನು ಸೆಟ್ ಮಾಡ್ಕೋಬೋದು. ಸೊ ಇವಾಗ ನೋಡ್ಬೋದು, ಒಂದು ನೋಟಿಫಿಕೇಶನ್ ಬರ್ತಿದೆ ಇವಾಗ, ಅದು ಯೆಲ್ಲೋ ಕಲರಲ್ಲಿ ಬರ್ತಿದೆ. ಯೆಲ್ಲೋ ಕಲರಲ್ಲಿ ಬರ್ತಿದೆ ಅಂದರೆ ಇದು ವಾಟ್ಸಪ್ಪಿಂದ ನನಗೆ ಮೆಸೇಜ್ ಬಂದಿದೆ ಅಂತ. ಇದೇ ರೀತಿ ನೀವು ಪ್ರತಿಯೊಂದು ಅಪ್ಲಿಕೇಶನ್ ಸೆಟ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್ಗೆ ಇರ್ಬೋದು, ಟೆಲಿಗ್ರಾಮ್ಗೆ, ಫೇಸ್ಬುಕ್ಗೆ, ಟ್ವಿಟರ್ಗೆ ಅಥವಾ ಜಿಮೇಲ್ಗೆ, ಈ ರೀತಿ ಪ್ರತಿಯೊಂದು ಅಪ್ಲಿಕೇಶನ್ ನೀವು ಆ ರೀತಿ ನೋಟಿಫಿಕೇಶನ್ ಲೈಟನ್ನು ಸೆಟ್ ಮಾಡ್ಕೋಬೋದು. ಅದು ಪ್ರತಿಯೊಂದು ಅಪ್ಲಿಕೇಶನ್ ನೀವು ಬೇರೆ ಬೇರೆ ಸೆಟ್ ಮಾಡ್ಕೋಬೋದು ಕಲರನ್ನು. ಸೊ ಬ್ಲೂ ಫೇಸ್ಬುಕ್ಗೆ ನೀವು ಒಂದೆರಡು ಬ್ಲೂ ಸೆಟ್ ಮಾಡಿದರೆ, ಇನ್ಸ್ಟಾಗ್ರಾಮ್ಗೆ ರೆಡ್ ಸೆಟ್ ಮಾಡ್ಬೋದು, ಟ್ವಿಟರ್ಗೆ ಎಲ್ಲೋ ಸೆಟ್ ಮಾಡ್ಬೋದು. ಈ ರೀತಿ ನಿಮ್ಗೆ ಇಷ್ಟ ಬಂದ ಕಲರನ್ನು ನೀವು ಸೆಟ್ ಮಾಡ್ಕೋಬೋದು. ಸೊ ಆ ಕಲರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಆ ಅಪ್ಲಿಕೇಶನಿಂದ ನಿಮಗೆ ಮೆಸೇಜ್ ಬಂದಿದೆ ಅಂತ. ಫ್ರೆಂಡ್ಸ್, ಇನ್ನು ಈ ಟ್ರಿಕ್ಸನ್ನು ನೀವು ನಿಮ್ಮ ಎಲ್ಲ ಮೊಬೈಲಲ್ಲಿ ವರ್ಕ್ ಆಗುತ್ತೆ, ಎಲ್ಲ ಮೊಬೈಲ್ ನೀವು ಯೂಸ್ ಮಾಡ್ಕೋಬೋದು. ಸೊ ನಿಮ್ಮದು ಕಾಸ್ಟ್ಲಿ ಮೊಬೈಲ್ ಇರಬೇಕು, ನೋಟಿಫಿಕೇಶನ್ ಲೈಟ್ ಇರಬೇಕು, ಆ ರೀತಿ ಏನೂ ಇಲ್ಲ ಇದು. ಸೊ ನೀವು 4-5 ಸಾವಿರ ಮೊಬೈಲ್ ಯೂಸ್ ಮಾಡಿದ್ರು ಕೂಡ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಮೊದಲದಾಗಿ ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ವೀಡಿಯೋ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡ್ತಾ ಬಂದು ಮೋಟಿವೇಟ್ ಸಿಗೋದಾಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ಲೈಕನ್ನು ತಿಳಿ ಆಲ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವೀಡಿಯೋ ನೀವು ಎಲ್ಲಕ್ಕಿಂತ ಮೊದಲು ನೋಡೋಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರು ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ನೋಟಿಫಿಕೇಶನ್ ಲೈಟ್ ಅಂತ ಕಮೆಂಟ್ ಮಾಡಿ, ಇಲ್ಲಿ ಮಿಸ್ ಮಾಡದೆ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರೀತಿ ನೀವು ಬೇರೆ ಬೇರೆ ಅಪ್ಲಿಕೇಶನ್ಗೆ ಬೇರೆ ಬೇರೆ ನೋಟಿಫಿಕೇಶನನ್ನು ಸೆಟ್ ಮಾಡಬೇಕಂದ್ರೆ ಸಿಂಪಲಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಏನು ವೀಡಿಯೋ ನೋಡ್ತಿದ್ರೆ ವೀಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲಿ ಮೋರ್ ಪರ್ಮಿಷನ್ ಕೇಳುತ್ತೆ, ಎಲ್ಲವನ್ನು ಅಲೋ ಮಾಡಿ. ಗೈಸ್, ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ನಿಮ್ಮ ಮೊಬೈಲ್ ಯಾವುದೆಲ್ಲ ಅಪ್ಲಿಕೇಶನ್ ಇರುತ್ತೆ ಪ್ರತಿಯೊಂದು ಲಿಸ್ಟ್ ಬರುತ್ತೆ. ಇಲ್ಲಿ ನೀವು ಯಾವುದೆಲ್ಲ ಅಪ್ಲಿಕೇಶನ್ಗೆ ನೀವು ಆ ನೋಟಿಫಿಕೇಶನ್ ಲೈಟನ್ನು ಸೆಟ್ ಮಾಡಬೇಕು ಅಂದ್ಕೊಂಡಿದ್ರು ಆ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿ. ನಾನು ನಿಮಗೆ ಇಲ್ಲಿ ರ್ಯಾಂಡಮ್ ಆಗಿ ನಿಮ್ಗೆ ಯಾವ ರೀತಿ ಸೆಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಾಟ್ಸಪ್ನಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ವಾಟ್ಸಪ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇವಾಗ ವಾಟ್ಸಪ್ ನಿಮಗೆ ಮೆಸೇಜ್ ಬಂದರೆ ಯಾವ ಕಲರ್ ನೋಟಿಫಿಕೇಶನ್ ಬರಬೇಕು ಅದು ನೀವು ಸೆಟ್ ಮಾಡ್ಕೋಬೋದು. ಆ ರೀತಿ ಎಲ್ಲವನ್ನು ಸೆಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಮಾಡಿ. ಅದೇ ರೀತಿ ನೀವು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಹಾಗೆ ಮೆಸೆಂಜರ್ ಇರ್ಬೋದು, ಪ್ರತಿಯೊಂದು ಸೆಟ್ ಮಾಡ್ಕೋಬೋದು. ನಾನು ಇಲ್ಲಿ ಫೇಸ್ಬುಕ್ಕನ್ನು ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬ್ಲೂ ಲೈಟನ್ನು ಸೆಲೆಕ್ಟ್ ಮಾಡ್ತೀನಿ ಕಲರನ್ನು. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಮಾಡ್ತೀನಿ. ಸೊ ಇವಾಗ ನಮಗೆ ಎರಡು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀನಿ. ಇದೇ ರೀತಿ ನೀವು ಎಲ್ಲ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇಷ್ಟ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟ ಆದ ತಕ್ಷಣ ನಿಮಗೆ ಸೆಟ್ಟಿಂಗ್ಸಲ್ಲಿ ತುಂಬ ಆಪ್ಷನ್ ಸಿಗುತ್ತೆ. ಅದರ ಕಲರು ಎಷ್ಟು ಟೈಮ್ ತನಕ ಬ್ಲಿಂಕ್ ಆಗಬೇಕು, ಎಷ್ಟು ಟೈಮ್ ಆದ ನಂತರ ಬ್ಲಿಂಕ್ ಆಗಬೇಕು, ಯಾವಾಗ ಸ್ಟಾಪ್ ಆಗಬೇಕು, ಪ್ರತಿಯೊಂದು ಇಲ್ಲಿ ಸೆಟ್ಟಿಂಗ್ಸ್ ಇದೆ ಬೇಕಿದ್ರೆ ಎನೇಬಲ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಇಲ್ಲಿ, ಸೊ ಇಲ್ಲಿ ನೋಟಿಫೈ ಫಾರ್ ಮಿಸ್ಡ್ ಕಾಲ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಡೂ ನಾಟ್ ಡಿಸ್ಟರ್ಬ್ ಮೋಡಲ್ಲಿ ಇದು ಬ್ಲಿಂಕ್ ಆಗಬಾರ್ದಂದ್ರಲ್ಲಿ ಆಫ್ ಇಟ್ಕೋಬೋದು, ಬೇಕಿದ್ರೆ ಆನ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಚಾರ್ಜಿಂಗ್ ಇಂಡಿಕೇಟರ್ ಇರ್ಬೋದು. ಈ ರೀತಿ ತುಂಬ ಆಪ್ಷನ್ ಕೊಟ್ಟಿದ್ದಾರೆ. ಕೆಲವೊಂದು ಪ್ರೀಮಿಯಮ್ಲಿರುತ್ತೆ, ನೀವು ಇಲ್ಲಿ ಫ್ರೀಯನ್ನು ಯೂಸ್ ಮಾಡ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಇಷ್ಟು ಸೆಟ್ಟಿಂಗ್ಸ್ ಮಾಡ್ತಿದ್ದಾಗೆ ನಿಮ್ಮ ಮೊಬೈಲಲ್ಲಿ ಯಾವುದೇ ಅಪ್ಲಿಕೇಶನಿಂದ ನಿಮಗೆ ಮೆಸೇಜ್ ಬರಲಿ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯಾವುದೇ ಮೆಸೇಜ್ ಬಂದರೂ ಕೂಡ ನಿಮಗೆ ಇಲ್ಲಿ ನೀವು ಯಾವ ಕಲರನ್ನು ಚೂಸ್ ಮಾಡಿದ್ರೆ ಸೇಮ್ ಕಲರ್ ನಿಮಗೆ ಇಲ್ಲಿ ಒಂದು ಲೈಟ್ ಬರುತ್ತೆ. ಸೊ ಇಲ್ಲಿ ಯೆಲ್ಲೋ ಕಲರ್ ಬ್ಲಿಂಕ್ ಬರ್ತಿದೆ ಅಂದರೆ ಯೆಲ್ಲೋ ಕಲರ್ ಲೈಟ್ ಬರ್ತಿದೆ ಅಂದರೆ ನಾನು ವಾಟ್ಸಪ್ಪಿಂದ ಮೆಸೇಜ್ ಬಂದಿದೆ ಅಂತ. ಫ್ರೆಂಡ್ಸ್, ಈ ರೀತಿ ನೀವು ಪ್ರತಿಯೊಂದು ಅಪ್ಲಿಕೇಶನ್ ಸೆಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿ ಅಂದ್ಕೊಳ್ತೀನಿ. ಪ್ರತಿ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್.